ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವ್ಲಾಗ್ ವಿತ್ ಅಶ್ವಿನಿ ಕನ್ನಡ ಚಾನಲ್. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಹಾಸನ್ಗೆ ಟ್ರಾವೆಲ್ ಮಾಡ್ತಾಯಿದ್ದೆ. ಸೊ ಆ ಒಂದು ಜರ್ನಿಯ ಕ್ಲಿಪ್ಪಿಂಗ್ಸ್ ಇದು. ಇದು ಬಂದು ಬ್ಯಾಂಗ್ಳೂರ್ ಟು ಹಾಸನ್ ಟ್ರಾವೆಲ್ ಮಾಡ್ತಾ ಇದ್ದು ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗು. ಲಾಂಗ್ ಟೈಮ್ ಆಗಿತ್ತು ವೆಕೇಷನ್ ಅಂತ ಹೋಗಿ, ಅಲ್ಲಿ ಹೋಗಿರಲಿಲ್ಲ. ಸೊ ಅದರಿಂದ ಒಂದು 12 ಡೇಸ್ ಅಂತ ಪ್ಲ್ಯಾನ್ ಮಾಡಿ ನಾವು ಹಾಸನ್ಗೆ ಹೋದ್ವಿ. ಅಲ್ಲಿಂದ ಕೆಲವು ಜಾಗಗಳಿಗೂ ಕೂಡ ಹೋಗಿದ್ದೀವಿ, ಅದರ ಕ್ಲಿಪ್ಪಿಂಗ್ಸು ಇದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಅದನ್ನು ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ಮುಂದೆ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಜೆಸ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಬಹುದು. ಇದು ಬಂದು ನಾನಾಗಲೇ ಹೇಳ್ದಂಗೆ ಜರ್ನಿ ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಸೊ ಸ್ವಲ್ಪ ಟ್ರಾಫಿಕ್ ಫ್ರೀನೇ ಇದ್ರದ್ರಿಂದ ಬೇಗನೆ ಬಂದು ಮೆಜೆಸ್ಟಿಕ್ ತಲುಪಿದ್ವಿ. ನನ್ನ ಹಸ್ಬೆಂಡ್ ಆಲ್ರೆಡಿ ಲಗೇಜಸ್ನ ತೆಗೆದುಕೊಂಡು ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಪಾಪ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಾವು ಮೆಜೆಸ್ಟಿಕ್ಕಿಗೆ ಕ್ಯಾಬಲ್ಲಿ ಬಂದಿಳಿದ್ವಿ. ಕ್ಯಾಬು ಹಾರ್ಡ್ಲಿ ನಮ್ಮ ಮನೆಯಿಂದ ಒಂದು 45 ಮಿನಿಟ್ಸ್ ಆಯಿತು. ಚಾರ್ಜಸ್ ಬಂದಾಗಿರುತ್ತೆ 250 ರುಪೀಸ್ ತೆಗೆದುಕೊಂಡ್ರು. ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ಈಸಿಯಾಗಿ ಬರೋಣ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ. ಅದಲ್ಲದೆ ಹೋಗೋ ಎಕ್ಸೈಟ್ಮೆಂಟ್ ಬೇರೆ ಇತ್ತು, ಬೇಗ ಹೋಗಿ ಬೇಗ ತಲುಪಿ ಎಲ್ಲರಿಗೂ ನೋಡೋ ಖುಷಿ ಒಂಥರ ಇರುತ್ತೆ. ನಿಮ್ಗೆ ಏನಿರ್ತದೆ ಹೇಳಿ. ಮತ್ತು ನಾವು ಆಲ್ರೆಡಿ ಹೈದರಾಬಾದ ಬಸ್ ಬುಕ್ ಮಾಡಿದ್ವಿ. ಸೊ ನಮ್ಮ ಬಸ್ ಆಲ್ರೆಡಿ ಬಂದಿತ್ತು, ವೇಟ್ ಮಾಡ್ತಾ ಇತ್ತು. ಸೊ ನಾವು ಹೋಗಿ ನಮ್ಮ ಲಗೇಜ್ನೆಲ್ಲ ಡಂಪ್ ಮಾಡಿಬಿಟ್ಟು ನಾವು ಬಸ್ಸಲ್ಲಿ ಸೆಟಲ್ ಆಗೋದು ಬಾಕಿ ಇದೆ. ಸೊ ನಮ್ಮ ಜರ್ನಿ ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ. ನಾವೀಗ ನೆಲಮಂಗಲ ಟೋಲ್ ಕ್ರಾಸ್ ಆಗಿದ್ದೀವಿ. ನೋಡಿ, ಎಲ್ಲಿ ನೋಡಿದ್ರೂ ನಿಮಗೆ ಒಂಥರ ಕ್ಲೌಡಿ ವೆದರ್ ಥರ ಕಾಣಿಸುತ್ತೆ, ಮೋಡ. ಅದಲ್ಲದೆ ಎಲ್ಲಿ ನೋಡಿದ್ರೂ ತುಂಬ ಗ್ರೀನರಿ, ತೆಂಗಿನ ತೋಟಗಳಂತೂ ಅಷ್ಟು ಕಾಣಿಸ್ತಾ ಇದ್ವು. ನಾವು ಯೂಶ್ವಲಿ ತುಂಬ ಮೊದಲೆಲ್ಲ ರಾತ್ರಿ ಹೋಗ್ತಾ ಇದ್ವಿ, ನೈಟ್ ಜರ್ನಿ ಮಾಡ್ತಾ ಇದ್ವಿ, ಆಗ ಇಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ. ಈಗ ಮಗು ಇರೋದ್ರಿಂದ ಆದಷ್ಟು ಮಧ್ಯಾಹ್ನ ಅಥವಾ ಸಾಯಂಕಾಲ 4 ಗಂಟೆ ಒಳಗೆ ಯಾವುದೇ ಬಸ್ ಇದ್ದರೂ ಬುಕ್ ಮಾಡ್ಕೊಂಡು ಹೊರಟೋಗ್ತೀವಿ. ಈ ವೆದರ್ನ ನಾನು ಮುಂಚೆ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ. ಒಂಥರ ತಂಪಾಗಿತ್ತು, ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು. ನೋಡಿ ಎಷ್ಟು ಗ್ರೀನರಿ ಕಾಣಿಸ್ತಾ ಇದೆ, ಹಾಗೆ ತುಂಬ ಮೋಡನೂ ಇದೆ, ಮಳೆ ಕೂಡ ಬರಬಹುದು ಅನಿಸುತ್ತೆ. ಅದಲ್ಲದೆ ನಾವು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಗ್ರೀನರಿ ಆಗಿತ್ತು, ಮಳೆ ಕೂಡ ತುಂಬ ಜೋರಾಗೇ ಬಂದಿತ್ತು. ನನ್ನ ಮಗ ಬಸ್ ಜರ್ನಿ ತುಂಬ ಎಂಜಾಯ್ ಮಾಡ್ತಾನೆ. ಬಸ್ ಹತ್ತಿದ್ದಾಗಿಂದ ಆಲ್ಮೋಸ್ಟ್ ನಾವು ಹಾಸನ್ ಶಾಂತಿಗ್ರಾಮ ರೀಚ್ ಆಗೋ ತನಕ ಅವ್ನು ಮಲ್ಕೊಳೋದಿಲ್ಲ. ಅವನು ಆಟ ಆಡ್ತಾ ಇರ್ತಾನೆ, ಏನಾದರೂ ಒಂದು ಆ್ಯಕ್ಟಿವಿಟಿನಲ್ಲಿ ಅವನು ಆಲ್ಮೋಸ್ಟ್ ಬ್ಯುಸಿನೇ ಇರ್ತಾನೆ. ಹಾಗೆ ಅವರಪ್ಪ ಕೂಡ ತುಂಬ ಬ್ಯುಸಿಯಾಗಿರ್ತಾರೆ ಅವ್ರಿಗೆ. ಅದಕ್ಕಿಂತ ಹೆಚ್ಚೇನಂತ ಹೇಳಿದ್ರೆ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ನಿಂತ್ಕೊಂಡು ಹಿಂದ್ಗಡೆ ಸೀಟಲ್ಲಿರೋನೆಲ್ಲ ಕೈ ತೋರಿಸಿ ಮಾತಾಡಿಸ್ತಾ ಇರ್ತಾನೆ. ಇದು ಒಂದು ಹೊಸ ಆ್ಯಕ್ಟಿವಿಟಿ. ಒಂದು ತಿಂಗಳಿಂದ ಲಾಸ್ಟ್ ಟೈಮ್ ನಾವು ಮುಡಿ ಕೊಡೋಕ್ಕೆ ಬಂದಾಗ ಹಾಗೂ ಆಗಲೂ ಹೀಗೆ ಆಗಿತ್ತು, ಈಗಲೂ ಕೂಡ ಹಾಗೆ ಆಗ್ತದೆ. ನೋಡಿ ಎಷ್ಟು ಆಟಾಡ್ತಾನೆ. ಕುಣಿಗಲ್ ಕ್ರಾಸ್ ಆಗಿದ್ದೀವಿ, ಇನ್ನು ಸ್ವಲ್ಪ ದೂರದಲ್ಲಿ ನಮಗೊಂದು ಬ್ರೇಕ್ ಸಿಗುತ್ತೆ. ಆ ಹೋಟ್ಲ್ ಹೆಸರು ಧ್ರುವತಾರೆ ಅಂತ. ನೀವು ಯಾರಾದರೂ ಆ ಕಡೆಯಿಂದ ಕ್ರಾಸ್ ಮಾಡಿದಾಗ ಒಂದ್ಸತಿ ಈ ಹೋಟ್ಲ್ಗೆ ವಿಸಿಟ್ ಮಾಡಬೇಕು, ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ಏನೇ ಫುಡ್ ಆಗಲಿ, ಕಾಫಿ ಆಗಲಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಅಲ್ಲಿರೋ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡಬಲ್ ಕೂಡ, ತುಂಬ ಕಾಸ್ಟ್ಲಿ ಏನೂ ಇಲ್ಲ. ಈಗ ನೋಡಿ ನಾವು ಆಲ್ರೆಡಿ ಶಾಂತಿಗ್ರಾಮ ರೀಚ್ ಆಗಿದ್ದೀವಿ. ಎಷ್ಟು ಚೆನ್ನಾಗಿದೆ ವೆದರು. ಶಾಂತಿಗ್ರಾಮ ಕ್ರಾಸ್ ಆಯಿತು, ಈಗ ನಾವು ಹಾಸನ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಹಾಸನ್ ರೋಡಲ್ಲಿ ಒಂದು ಸ್ವಲ್ಪ ಮಳೆ ಬಂದು ರೋಡ್ ಹಾಗೆ ಹೀಗೆ ಆಗಿದೆ. ಆಲ್ರೆಡಿ ಒಂದು ರೌಂಡ್ ಮಳೆ ಬಂದು ನಿಂತಿತ್ತು, ನೋಡ್ಬೋದು ವೆದರ್ ಹೇಗಿದೆ ಅಂತ.
ಇನ್ನೇನು ನಾವು ಆಲ್ರೆಡಿ ಹೊಸ ಬಸ್ ಸ್ಟಾಪಿಗೆ ರೀಚ್ ಆದ್ವಿ, ಬಸ್ ಕೂಡ ಇಲ್ದಾಯಿತು. ಲಗೇಜ್ನೆಲ್ಲ ತೆಗೆದುಕೊಂಡು ಮುಂದೆ ಆಟೋ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನಾವೀಗ ಆಟೋ ಕ್ಯಾಚ್ ಬೇಕು. ಮುಂದೆ ಹೋಗ್ತಾ ಇದ್ದೀವಿ, ಆಟೋ ಹೋಪ್ಫುಲಿ ಸಿಗುತ್ತೆ ಅಂದ್ಕೊಂಡಿದ್ದೀವಿ, ನೋಡೋಣ. ಸಿಕ್ಕಾಯಿತು, ಇನ್ನೇನು ಲಗೇಜ್ ಎಲ್ಲ ಡಂಪ್ ಮಾಡಿದ್ವಿ. ಇನ್ನೊಂದು 5-7 ನಿಮಿಷದಲ್ಲಿ ನಮ್ಮ ಮನೆ ದಾರಿ. ಇಲ್ಲಿಂದ ಹೋಗಿದ ತಕ್ಷಣ ನೋಡಬೇಕು ಹೇಗೆಗಾಗುತ್ತೆ ಅಂತ. ನಮ್ಮ ಮನೇಲಿ ನಮ್ಮ ಅತ್ತೆ, ಮಾವ, ನನ್ನ ಕೋಸಿಸ್ಟರ್ಸ್, ಅವರ ಮಕ್ಕಳು ಎಲ್ಲ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಎಸ್ಪೆಷಲಿ ಪಾಪುಗೋಸ್ಕರ ಅಂತ ತುಂಬಾ ಕಾಯ್ತಾ ಇರ್ತಾರೆ. ಅವರು ನೋಡಿ ತುಂಬಾ ದಿವಸ ಆಗೋಯಿತು. ಹಾಗೆ ಇನ್ನೊಂದು, ಈ ಕ್ಲಿಪ್ಪಿಂಗಲ್ಲಿ ನನ್ನ ಯಾವ ಫ್ಯಾಮಿಲಿ ಮೆಂಬರ್ಸ್ ನಾನು ಇಂಟ್ರಡ್ಯೂಸ್ ಮಾಡಿಲ್ಲ. ನಾನು ಅದು ಮೊದಲೇ ಹೇಳ್ದಂಗೆ ನಾವು ಹೋಗೋ ಎಕ್ಸೈಟ್ಮೆಂಟಲ್ಲಿ ಇದ್ವಿ. ಅಲ್ಲಿ ಹೋಗಿದ ತಕ್ಷಣ ಅವ್ರನ್ನ ನೋಡಾದಮೇಲೆ ಅವ್ರಿಗೆ ಮಾತಾಡ್ಸೋ ಖುಷಿನಲ್ಲಿ ವೀಡಿಯೋ ರೆಕಾರ್ಡ್ ಮಾಡೋದೇ ನಾನು ಮರೆತುಬಿಟ್ಟೆ. ಹಾಗೆ ಈ ಸಣ್ಣ ವೀಡಿಯೋ, ಈ ಸಣ್ಣ ಕ್ಲಿಪ್ಪಿಂಗ್ಸ್, ನನ್ನ ಪುಟ್ಟ ಜರ್ನಿ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದೆ ಇನ್ನು ನನ್ನ ಜರ್ನಿಯ ಕೆಲವು ಭಾಗಗಳು ನಿಮಗೆ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ನನ್ನ ಮುಂದಿನ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಹಾಂ, ನನ್ನ ಮುಂದಿನ ವೀಡಿಯೋ ಆಗಿರುತ್ತೆ ಹೊಳೆನರಸೀಪುರದ ಒಂದು ಸಣ್ಣ ಜರ್ನಿ, ಅಲ್ಲಿಂದ ಚಿಕ್ಕಾವನಹಳ್ಳಿ ಅಂತ ಒಂದು ಪುಟ್ಟ ಜರ್ನಿ, ಅದೊಂದು ಹಳ್ಳಿ, ಅಲ್ಲಿನ ಒಂದು ಜರ್ನಿ. ಇದೆಲ್ಲ ಆದಮೇಲೆ ಚನ್ನರಾಯಪಟ್ಟಣ ಕೂಡ ಹೋಗಿದ್ದೀವಿ, ಅಲ್ಲಿನ ಕೂಡ ಕ್ಲಿಪ್ಪಿಂಗ್ಸ್ ಇದೆ, ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನನ್ನ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀರ ಅಂದ್ಕೊಳ್ತೀನಿ. ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.